చూడు. హాయ్ బాయ్. లెఫ్ట్ లెఫ్ట్ లెఫ్ట్. అబ్బి రంగా దేఖ్. అబ్బి రంగా దేఖ్ ముగ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ಹೊಸ ವಿಡಿಯೋಗೆ ಸ್ವಾಗತ ಹಾಗೂ ಒಂದು ಹೊಸ ಸೀಸನ್ನಿಗೆ ಸ್ವಾಗತ. ಈ ಸೀಸನಲ್ಲಿ ನೀವು ಸುಂದರವಾದ ಬೆಟ್ಟಗಳನ್ನು ಹಾಗೂ ಐತಿಹಾಸಿಕ ದೇವಸ್ಥಾನಗಳನ್ನು ನೋಡ್ತೀರಾ. ಸ್ನೇಹಿತರೆ ಬನ್ನಿ, ಇನ್ನೂ ಲೇಟ್ ಮಾಡಿದೆ, ವ್ಲಾಗಾಗಿ ಇಳಿದ್ಬಿಡೋಣ, ಬನ್ನಿ ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ಸ್ನೇಹಿತರೆ ಈಗ ನಾವು ಆನ್ ದ ವೇ ಟು ಮೂನಾರ್. ಈಗ ನಾವು ಸತ್ಯಮಂಗಲ ಟೈಗರ್ ರಿಸರ್ವಲ್ಲಿ ಇದ್ದೀವಿ. ಫುಲ್ ಘಾಟ್ ಸೆಷನ್, ವ್ಯೂಸ್ ಅಂತೂ ಸಖತ್ತಾಗಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಸೀಸನಲ್ಲಿ ಅಷ್ಟೊಂದು ವ್ಲಾಗಿಂಗ್ ಬರಲ್ಲ, ಟ್ರಾವೆಲ್ ವ್ಲಾಗು, ಬರೀ ವ್ಯೂಸು ಇಲ್ಲ ಯಾವುದಾದ್ರೂ ಸ್ಪಾಟ್ಸಿಗೆ ಹೋದಾಗ ಅದು ಮಾತ್ರ ಬರುತ್ತೆ ಅಂತ ಹೇಳ್ತಾ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಯು ಗೈಸ್. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹೇಳಿದಾಗೆ ಈಗ ಸತ್ಯಮಂಗಲ ಟೈಗರ್ ರಿಸರ್ವಲ್ಲಿ ಇದ್ದೀವಿ, ಘಾಟ್ ಸೆಷನ್ ಇವಾಗ ಇಳಿತಾ ಇದ್ದೀವಿ. ಇಲ್ಲಿ ನೋಡಿ ಸ್ನೇಹಿತರೆ ವ್ಯೂ, ಆ್ಯಕ್ಚುಲಿ ಸ್ವಲ್ಪ ಸನ್ನಿ ಇದೆ ಪ್ಲಸ್ ಮಿಸ್ಟಿನೂ ಇದೆ, ವ್ಯೂ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಬನ್ನಿ ಹಂಗೆ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ವ್ಯೂ, ಇಲ್ಲೊಂದು ಲಂಗೂರ್ ಲಂಗೂರ್ ಇದೆ ಸ್ನೇಹಿತರೆ, ಲಂಗೂರ್ ಸೊ ಈ ವ್ಯೂ ನೋಡಿ ಸ್ನೇಹಿತರೆ, ಏನು ಸಕ್ಕದಾಗಿದೆ. ಎಲ್ಲ ಸುತ್ತಲೂ ಬೆಟ್ಟ, ಆ್ಯಕ್ಚುಲಿ ಹಿಲ್ ಸ್ಟೇಷನಲ್ಲೇ ಇರೋದು, ಬೆಟ್ಟ ಇರುತ್ತೆ ನೋಡಿ. ಇರಿ ಇರಿ, ಲೆಫ್ಟ್ ವ್ಯೂ ಓಪನ್ ಆಗುತ್ತೆ ನೋಡಿ ನೋಡಿ, ಏನು ಸಕ್ಕದಾಗಿದೆ ವ್ಯೂ ಮಾತ್ರ. ಸೊ ಸ್ನೇಹಿತರೆ ಇಲ್ಲಿ ಸೆಕೆಂಡ್ ಹೇರ್ ಪಿನ್ ಬೆಂಡಲ್ಲಿ ಇದ್ದೀವಿ, ಸತ್ಯಮಂಗಲ ಟೈಗರ್ ರಿಸರ್ವಲ್ಲಿ. ಸೊ ಇಲ್ಲಿಂದ ನೋಡಿದ್ರೆ ಅಲ್ಲಿ ಯಾವುದೋ ಡ್ಯಾಮ್ ಇದೆಯಂತೆ, ಆ ಡ್ಯಾಮ್ ವ್ಯೂ ಕಾಣಿಸುತ್ತೆ, ಆದರೆ ಫಾಗ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಸೊ ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಆ ಸತ್ಯಮಂಗಲ ಟೈಗರ್ ರಿಸರ್ವ್ನ ಫಾರೆಸ್ಟ್ನ ಹಿಡಿದು ಬಂದ್ವಿ. ಬಂದಿದ್ದ ತಕ್ಷಣವೇ ಸೈಡಲ್ಲಿ ಒಂದು ಹೋಟೆಲ್ ಕಾಣಿಸ್ತು, ಹೆವಿ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಊಟ ಮಾಡಿಕೊಂಡು ಇವಾಗ ಹೊರಟ್ವಿ. ಸ್ನೇಹಿತರೆ ಇವಾಗ ನಾನೊಂದು ಮ್ಯಾಟ್ರ್ ಹೇಳಬೇಕು, ನಾನ್ ವೆಜ್ ತಿಂದೆ ಇರೋ ದಯವಿಟ್ಟು ಒಂದು 10 ಸೆಕೆಂಡ್ ಸ್ಕಿಪ್ ಮಾಡ್ಕೋಬಿಡಿ ವೀಡಿಯೋನ, ಯಾಕಂದರೆ ನಾನ್ ವೆಜ್ ತಿಂದೆ ಇರೋ ಸ್ವಲ್ಪ ಹರ್ಟ್ ಆಗಿಬಿಡ್ತೀರಾ. ತಮಿಳ್ನಾಡು ಸ್ಟೈಲ್ ಬಿಸಿ ಬಿಸಿ ಬಿರಿಯಾನಿ ಜೊತೆ ಒಂದು ಚಿಕನ್ ಚಾಪ್ಸು ಮಟನ್ ಗ್ರೇವಿ ತಿಂದ್ವಿ, ಸಖತ್ತಾಗಿತ್ತು ಊಟ. ಒಂದೊಂದು ಬೈಟ್ಗೂ ರುಚಿ ಹಿಡಿತಾ ಇದ್ದರೆ ಸಖತ್ತಾಗಿರುತ್ತೆ ಅದು, ಹೊಟ್ಟೆ ಹಸ್ದಾಗಂತೂ. ಸೊ ಬನ್ನಿ ಅದನ್ನು ಹೇಳ್ತಾ ಈ ಒಂದು ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಈಗ ಅಣ್ಣಾಮಲೈ ಟೈಗರ್ ರಿಸರ್ವ್ಗೆ ಬಂದಿದ್ದೀವಿ. ಸೊ ಇದು ಎರಡನೇ ಟೈಗರ್ ರಿಸರ್ವ್, ಇಲ್ಲಿ ಎಂಟ್ರಿ ಮಾಡಿಸ್ಬೇಕು, ಟಿಕೆಟ್ ತಗೋಬೇಕು. ಸ್ನೇಹಿತರೆ ಇಲ್ಲಿ ಎಂಟ್ರಿ ಟಿಕೆಟ್ ಪ್ರೈಸ್ ಬಂದು 50 ರೂಪಾಯಿ ಕಾರಿಗೆ. ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ನಾನು ಸ್ನೇಹಿತರೆ ಇಲ್ಲಿ ಒಂದು 5 ನಿಮಿಷ ಅಣ್ಣಾಮಲೈ ಟೈಗರ್ ರಿಸರ್ವಲ್ಲಿ ಒಂದು 5 ನಿಮಿಷ ಬಂದ್ವಿ ನೋಡಿ. ಒಂದು ಆನೆ, ಸಕ್ಕದಾಗಿರೋ ಆನೆ, ಎಷ್ಟು ದೊಡ್ಡ ಆನೆ ಸಿಕ್ಕಿದೆ ಸೈಟಿಂಗು, ಎಷ್ಟು ದೊಡ್ಡದಿಡಿದೆ ನೋಡಿ ಸ್ನೇಹಿತರೆ. ಒಂಟಿ ಸಲಗ ಆ ದಂತ ನೋಡಿ, ನಿಮಗೆ ಮನಃಶಾಂತಿ ಆಗೋವರೆಗೂ ಆನೆ ನೋಡಿ ನೋಡಿ ಹೆಂಗಿದೆ ಅದ್ರ ದಂತ ನೋಡಿ, ಎಷ್ಟು ಜೈಜಾಂಟಿಕ್ ಆಗಿದೆ ಅದು ಆನೆ. ಅಪ್ಪ ಇಂಥ ಆನೆ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಸ್ನೇಹಿತರೆ, ಅದ್ರ ದಂತ ನೋಡಿ. ವೈಪರ್ ಹಾಕ್ತೀನಿ ಕ್ಲೀನಾಗಿ ಇನ್ನೂ ಕಾಣಿಸುತ್ತೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮುಂದೆ ಹೋಗ್ಬೇಡಿ ಮುಂದೆ ಹೋಗ್ಬೇಡಿ ಅಂತ ನಿಲ್ಲಿಸಿಟ್ಟಿದ್ದಾರೆ, ಈ ಕಡೆ ಗಾಡಿ ಮತ್ತು ಆ ಕಡೆ ಗಾಡಿ. ಅದ್ರ ಒಂದು ನಡೆ ನೋಡಿ ಸ್ನೇಹಿತರೆ, ಏನು ರಾಜ ನಡೆ ಇದೆ ಅದಕ್ಕೆ. ಯಪ್ಪ ಸೊ ನೋಡಿ ಸರ್, ಸೈಡ್ ಬನ್ನಿ ಸರ್, ಸರ್ ಸರ್ ಸೈಡ್ ಬನ್ನಿ ಸರ್. ಒಂಟಿ ಸಾಲಗ
ಕೆತ್ತ ಕ್ಯೂಟ್ ಸಿಕ್ಕಿ ಸ್ನೇಹಿತರೆ. ಅದು ಸ್ವಲ್ಪ ಒಳಗಡೆ ಹೋಯ್ತು, ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದಾರೆ. ಬನ್ನಿ ಕ್ಲೋಸರ್ ಲುಕ್ ತಗೊಳ್ಳೋಣ ನೋಡಿ. ಇದು ಏನು ಸಕ್ಕತ್ತಾಗಿದೆ ನೋಡಿ ಗುರು, ಏನು ಗತ್ತಿದೆ ನೋಡಿ. ಅಷ್ಟೇ ಮುಗಿತಾ ಬಂತು, ಬನ್ನಿ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಫೈನಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅಂಕಲ್ಸ್ ಆ್ಯಂಡ್ ಆಂಟೀಸ್, ವಿ ಹ್ಯಾವ್ ಎಂಟರ್ಡ್ ಗಾಡ್ಸ್ ಓನ್ ಕಂಟ್ರಿ ಕೇರಳ. ಬನ್ನಿ ಈಗ ಕೇರಳ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟು ನಮ್ಮ ಮೇನ್ ಡೆಸ್ಟಿನೇಷನ್ ಮೂನಾರ್. ಇಲ್ಲಿಂದ ಇನ್ನೂ 57 ಕಿಲೋಮೀಟ್ರ್ ಇದೆ. ಅ ಬಿಟ್ ಲಾಂಗ್ ವೇ ಟು ಗೋ ಇನ್ ದ ಘಾಟ್ ಸೆಷನ್ಸ್. ಬನ್ನಿ ಹೋಗೋಣ, ಹೆಂಗಿರುತ್ತೋ ಏನು ಗೊತ್ತಿಲ್ಲ. ಸರ್ ಘಾಟ್ ಸೆಷನ್ಸ್ ಕೇರಳದು ಫುಲ್ ಫಾಗ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಏನು ಕತೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಇದು ಕೇರಳದ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ. ಸೊ ನಾವು ಇವಾಗವರೆಗೂ 3 ವೈಲ್ಡ್ ಲೈಫ್ ಸೆಂಚುರಿ ಹಾಗೂ ಟೈಗರ್ ರಿಸರ್ವ್ ದಾಟ್ ಬಂದಿದ್ದೀವಿ. ಫಸ್ಟ್ ಒಂದು ಬಂದು ಪಂಜೋರ್ ಸ್ಟೇಟ್ ಫಾರೆಸ್ಟ್ ಕರ್ನಾಟಕ, ಸೆಕೆಂಡ್ ಆ್ಯಂಡ್ ಥರ್ಡ್ ಬಂದು ಸತ್ಯಮಂಗಳ ಹಾಗೂ ಅಣ್ಣಾಮಲೈ ಟೈಗರ್ ರಿಸರ್ವ್ ತಮಿಳ್ನಾಡು. ಸ್ನೇಹಿತರೆ ನೋಡಿ, ಕೇರಳಗೆ ಎಂಟರ್ ಆದ್ವಿ. ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಸುಮ್ಮನೆ ಹೇಳ್ತಾರೆ ನೋಡಿ. ಎಂಟರ್ ಆಗಿದ ತಕ್ಷಣ ಫಾಲ್ಸು ನೋಡಿ, ಅದೆಷ್ಟು ಸಕ್ಕತ್ತಾಗಿದೆ ಫಾಲ್ಸ್. ಒಳ್ಳೆ ಈ ಹಾಲನ್ನ ಹಂಗೆ ಯಾರೋ ಮೇಲಿಂದ ಸುರಿದಂಗೆ ಅನಿಸ್ತಾ ಇದೆ ನೋಡಿ. ಕಾಣಿಸ್ತಿದ್ಯಾ ನೋಡಿ ಸ್ನೇಹಿತರೆ, ಸಕ್ಕತ್ತಾಗಿದೆ. ಆ ಒಂದು ಹಿಲ್ಸು ಕವರ್ ಆಗಿದೆ ಫುಲ್ಲು ನೋಡಿ, ಹಿಲ್ಸು ಹಾಗೆ ವಾಟರ್ ಫಾಲ್ಸು ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಇದನ್ನೆಲ್ಲ ನೀವು ಇಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಸ್ನೇಹಿತರೆ, ವೀಡಿಯೋಲಿ ನೋಡೋದಕ್ಕಿಂತ. ಸರಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಲೈಫ್ನ ಎಂಜಾಯ್ ಮಾಡಿ. ಸೊ ಸ್ನೇಹಿತರೆ, ಮೂನಾರಿಗೆ ಎಂಟರ್ ಆದ್ವಿ. ಇಲ್ಲಿಂದ ಸ್ಟೇ ಒಂದು 8-10 ಕಿಲೋಮೀಟ್ರ್ ಇದೆ. ಸೊ ಆನ್ ದ ವೇ ರೂಟ್ ನೋಡಿ, ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ, ರೋಡೆಲ್ಲ ಫುಲ್ಲು. ಮುಂದೆ ಬರೋ ಗಾಡಿ ಆಗಲೇ ಕಾಣಿಸ್ತಿಲ್ಲ, ನಿಮಗೆ ಫಾಗ್ ಕಾಣಿಸ್ತಿದ್ಯೋ ಇಲ್ವೋ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಆ ಲೆವೆಲಿಗೆ ಫಾಗ್ ಇದೆ, ಇದ್ರಲ್ಲಿ ಓಡಿಸೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಸ್ನೇಹಿತರೆ. ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನೋಡಿ. ಇಲ್ಲಿ ನೋಡಿ, ಈಗ ಮುಂದೆ ಏನು ವಿಸಿಬಿಲಿಟಿನೇ ಇಲ್ಲ, ಝೀರೋ ವಿಸಿಬಿಲಿಟಿ ಅನ್ಕೊಳ್ಳಿ. ಹಂಗೋ ಹೆಂಗೋ ಮಾಡಿ ಸ್ಟೇಗ್ ರೀಚ್ ಆದರೆ ಸಾಕು ನೋಡಿ, ಝೀರೋ ವಿಸಿಬಿಲಿಟಿ. ಆ ಸೈಡೆಲ್ಲ ರಿಫ್ರ್ಯಾಕ್ಟರ್ಸ್ ಹಾಕಿರೋದಕ್ಕೆ ಬಚಾವು, ಇಲ್ಲಾಂದರೆ ಗಾಡಿ ಪಾರ್ಕಿಂಗ್ ಲೈಟ್ ಆನ್ ಮಾಡ್ಬಿಟ್ಟು ಇಲ್ಲೇ ನಿಂತ್ಕೊಬಿಡ್ಬೇಕು ಫಾಗು ಹೋಗೋವರೆಗೂ. ಲೆಫ್ಟ್ ಲೆಫ್ಟ್ ಲೆಫ್ಟ್. ಸೊ ಸ್ನೇಹಿತರೆ, ಇಲ್ಲೊಂದು 4-5 ಕಾರ್ ಅವರು ಹಜಾರ್ಡ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ರು. ಸೊ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹಂಗೆ ಹೋಗ್ತೀವಿ ನಾವು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸ್ನೇಹಿತರೆ. ಬಾಯ್, ಟೇಕ್ ಕೇರ್.